ಹಾಯ್ ಫ್ರೆಂಡ್ಸ್ ನಮಸ್ತೆ. ಸಿ ಎಚ್ ಆರ್ ಸ್ಟುಡಿಯೋಗೆ ನಿಮಗೆ ಮತ್ತೊಂದು ಸಾರಿ ಸ್ವಾಗತ. ಇವತ್ತು ನಾನು ಚಾಮುಂಡೇಶ್ವರಿ ಎಲೆಕ್ಟ್ರಿಕ್ ಸಪ್ಲೈ ಅಂದರೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ಮೈಸೂರು, ಇದು ಈ ಕಂಪ್ನಿಯ ಬಿಲ್ಲನ್ನು ಯಾವ ಥರ ನಾವು ಅಮೆಝಾನಿಂದ ಪೇ ಮಾಡಬೇಕು, ನಿಮಗೆ ಯಾವ ಥರ ಪೇ ಮಾಡ್ಬೋದು ಅಂತ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಸೊ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ಕ್ಲಿಕ್ ಮಾಡಿದೆ ನೋಡಿ, ಯಾಕಂದರೆ ಇಂಪಾರ್ಟೆಂಟ್ ಸ್ಟೆಪ್ನ ಸ್ವಲ್ಪ ಮಿಸ್ ಆದರೆ ತುಂಬ ತೊಂದರೆ ಆಗುತ್ತೆ, ಬೇರೆ ಕಡೆ ಬಿಲ್ ಹೋದರೂ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಈ ವಿಡಿಯೋನ ನೀವು ಒಂದ್ಸಲ ಕ್ಲೀನಾಗಿ ನೋಡಿದರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಯಾವ ಥರ ಅಂತ. ಸೊ ಫ್ರೆಂಡ್ಸ್, ನಾವೀಗ ಅಮೆಝಾನ್ ಯಾವ ಮೊಬೈಲಲ್ಲಿ, ಎಲ್ಲರ ಮೊಬೈಲಲ್ಲಿ ಇತ್ತೀಚಿನಲ್ಲಿ ಎಲ್ಲರ ಮೊಬೈಲಲ್ಲಿ ಅಮೆಝಾನ್ಗೆ ಲಾಗಿನ್ ಆಗಿರುತ್ತಾರೆ. ನಾವು ಅಮೆಝಾನ್ಗೆ ಹೋಗಬೇಕು. ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ, ನೀವು ಲಾಗಿನ್ ಆಗಿದ್ದರೆ ಅಮೆಝಾನ್ಗೆ ಹೋಗಿ, ಇಲ್ಲಾಂದರೆ ಲಾಗಿನ್ ಮಾಡ್ಕೊಂಡು ಆಮೇಲೆ ಅಮೆಝಾನ್ಗೆ ಬರ್ತೀನಿ. ಸೊ ಇಲ್ಲಿ ಅಮೆಝಾನ್ ಪೇ ಅಂತ ಇದೆ ಆಪ್ಷನ್, ಫಸ್ಟ್ ಹೋಮ್ ಬಟನ್ ಅಲ್ಲಿ ಕಾಣುತ್ತೆ. ಅಮೆಝಾನ್ ಓಪನ್ ಮಾಡಿದಕ್ಕೆ ನಿಮಗೆ ಅಮೆಝಾನ್ ಪೇ ಅಂತ ಬರುತ್ತೆ. ಈ ಥರ ಈ ಅಮೆಝಾನ್ ಪೇ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಸುಮಾರು ಆಪ್ಷನ್ ಬರ್ತಿದ್ದೇವೆ ನೋಡಿ. ಈ ಥರ ಬರುತ್ತೆ, ಇಲ್ಲಿ ಆ್ಯಡ್ ಬ್ಯಾಲೆನ್ಸು, ಮೊಬೈಲ್ ರೀಚಾರ್ಜು ಎಲ್ಲ ಆಪ್ಷನ್ ಇದರಲ್ಲಿ ನಾವು ನಿಮ್ಗೆ ಏನೇನು ಸೌಲಭ್ಯ ಇರುತ್ತೆ ಎಲ್ಲ ಒಂದು ಆಪ್ಷನ್. ಸೊ ನಮ್ಗೆ ಬೇಕಾಗಿರೋದು ಈಗ ಎಲೆಕ್ಟ್ರಿಸಿಟಿ. ಎಲೆಕ್ಟ್ರಿಸಿಟಿ ಅಂದರೆ ನಾವು ಕರೆಂಟ್ ಇರ್ತಿರ್ಬೋದಲ್ಲ, ಸೊ ಎಲೆಕ್ಟ್ರಿಸಿಟಿಗೆ ಹೋಗಬೇಕು. ಇಲ್ಲಿ ಸೆಲೆಕ್ಟ್ ಸ್ಟೇಟ್ ಅಂತ ಬರ್ತಾರೆ, ಸೆಲೆಕ್ಟ್ ಸ್ಟೇಟಿಗೆ ಕೊಟ್ಟಾಗ ನಾನು ಕರ್ನಾಟಕದಿಂದ ಇದ್ದೀನಿ. ಸೊ ಇಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಸೆಸ್ಕಮ್ ಆಫೀಸ್ ಇರೋದು ಇಲ್ಲಿ ಕರ್ನಾಟಕ ಆಫೀಸ್, ಕರ್ನಾಟಕ ಸ್ಟೇಟಲ್ಲಿ. ಸೊ ಸೆಸ್ಕಮ್ ಚಾಮುಂಡೇಶ್ವರಿ ಎಲೆಕ್ಟ್ರಿಕ್ ಸಪ್ಲೈ ಕಾರ್ಪೊರೇಷನ್ ಇದೆ. ಫಸ್ಟು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು, ಯಾಕಂದರೆ ಲೋಗೋ ಇದೆಯಲ್ಲ ಸೆಸ್ಕಮ್ ಅಂತ ಬೇರೆ ಸ್ಟೇಟಲ್ಲಿ ಗೊತ್ತಿರುತ್ತೆ. ಈ ಲೋಗೋ ನೋಡಿಬಿಟ್ಟು ನೀವು ಚಾಮುಂಡೇಶ್ವರಿ ಎಲೆಕ್ಟ್ರಿಕ್ ಸಪ್ಲೈ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಜೊತೆಗೆ ನಿಮಗೆ ಇಲ್ಲಿ ಪ್ಲೀಸ್ ಎಂಟರ್ ಯುವರ್ ಅಕೌಂಟ್ ಐ ಡಿ ಅಂತ ಬರುತ್ತೆ. ಫ್ರೆಂಡ್ಸ್, ನೀವು ಈ ಅಕೌಂಟ್ ಐಡಿನ ಈ ಅಕೌಂಟ್ ಕೆಳಗಡೆ ಪ್ಲೀಸ್ ಎಂಟರ್ ಯುವರ್ ಅಕೌಂಟ್ ಐ ಡಿ ಅಂತ ಬರುತ್ತೆ. ತುಂಬ ಜನ ಏನು ಮಾಡ್ತಾರಂದರೆ, ನಮ್ಗೆ ಕೊಟ್ಟಿರೋ ಆರ್ ಆರ್ ನಂಬರು ಅಂದರೆ ಅವ್ರು ಬಿಲ್ ನಂಬರ್ ಇರ್ತಲ್ಲ, ಅದನ್ನು ಹಾಕಿಬಿಟ್ಟು ಅದು ಫ್ಯಾಚ್ ಬಿಲ್ ಅದಕ್ಕೆ ಹೋಗ್ತಾರೆ, ಅಲ್ಲಿಗೆ ಬಿಲ್ ತೊಗೊಳ್ಳಲ್ಲ. ನಮಗೆ ಯಾವುದೇ ಗೂಗಲಿಂದ ನಮಗೆ ಸೌಲಭ್ಯ ಇಲ್ಲ ಅಂತ ಹೇಳ್ತಾರೆ. ಸೊ ನಾವು ಮಾಡೋ ತಪ್ಪದೇ, ನಮಗೆ ಕರೆಂಟ್ ಬಿಲ್ ಕೊಟ್ಟಿರ್ತಾರಲ್ಲ, ಕರೆಂಟ್ ಬಿಲ್ನ ಫಸ್ಟು ಕೈಲಿ ಇಟ್ಕೋಬೇಕು. ಕರೆಂಟ್ ಬಿಲ್ಲಲ್ಲಿ ಮೇಲ್ಗಡೆ ಕಾಣುತ್ತೆ ನೋಡಿ, ನಮಗೆ ಈ ಮೇಲ್ಗಡೆ ಕಾಣುತ್ತಲ್ಲ ಎಷ್ಟಿದು, C41500169 ಅಂತ ಬರ್ತಲ್ಲ, ಈ ನಂಬರ್ನ ಹಾಕಬೇಕು. ಅಕೌಂಟ್ ಐ ಡಿ ಅಂದರೆ ಅದೇ ಸಿ, ನಮಗೆ ಆರ್ ನಂಬರ್ ಕೊಟ್ಟಿರ್ತಲ್ಲ ಅದು ಅಲ್ಲ, ನಮಗೆ ಅಕೌಂಟ್ ಐ ಡಿ ಅನ್ನೋದು ಇಲ್ಲಿ ಸಿಗುತ್ತಲ್ಲ C4 ಅಂತ, ಇದು ಮೇಲ್ಗಡೆ ಇದೆಯಲ್ಲ, ಅದನ್ನು ನಾವು ಇಲ್ಲಿ ಹಾಕಬೇಕು. ಹಾಕಬೇಕಾದ್ರೆ ನೀವು ಒಂದನ್ನು ತಲೆ ಇಟ್ಕೋಬೇಕು, ಫಸ್ಟು ಸಿ ಇದೆಯಲ್ಲ ಸಿ ಕ್ಯಾಪಿಟಲಲ್ಲಿ ಬರಬೇಕು, ಯಾಕಂದರೆ ಸ್ಮಾಲ್ ಅಂದರೆ ತೊಗೊಳ್ಳಲ್ಲ. ಆಮೇಲೆ ಆಗ್ತಿಲ್ಲ ಆಗ್ತಿಲ್ಲ ಅಂತ ಹೇಳೋಂಗಿಲ್ಲ, ಯಾಕಂದರೆ ಸ್ಮಾಲ್ ಹಾಕಿದರೆ ತೊಗೊಳ್ಳಲ್ಲ ಫಸ್ಟ್ ಆಫ್ ಆಲು. ಆಮೇಲೆ C41500169 ಇದು ನನ್ನ ಮನೆ ಕರೆಂಟ್ ಬಿಲ್ಲು. ಏನು ಹೇಳಿದ್ದು, ನಮ್ಮ ಮನೇದು ಕರೆಂಟ್ ಬಿಲ್ಲು. ನಾನು ಈ ಅಕೌಂಟ್ ಐಡಿನ ಹಾಕಿದೆ. ಹಾಕಿಬಿಟ್ಟು ಪ್ಯಾಚ್ ಬಿಲ್ ಕೊಟ್ಟಾಗ ನಮಗೆ ಕರೆಂಟ್ ಬಿಲ್ ಕೆಳಗಡೆ ಹೆಸರು ಇರುತ್ತಲ್ಲ, ಆ ಹೆಸರು ಇಲ್ಲಿ ಶೂ ಆಗಿದೆ ನೋಡಿ, ಕೆಳಗಡೆ ತೋರಿಸುತ್ತೆ ಬಸವರಾಜು ಅಂತ. ಸಪೋಸ್ ಇಲ್ಲಿ ಬೇರೆ ಯಾವುದರ ಹೆಸರು ಬಂತು ಅಂದರೆ ನೀವು ಇಲ್ಲಿ ಅಕೌಂಟ್ ಐಡಿ ತಪ್ಪಿಡ್ತೀರಿ ಅಂತ ಅರ್ಥ. ನಿಮ್ಮ ಹೆಸರನ್ನ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕಂಟಿನ್ಯೂಲ್ಲಿ ಹೋಗಬೇಕು. ಸ್ವಲ್ಪ ಲೋಡ್ ಆಗ್ತಿದೆ. ಕಂಟಿನ್ಯೂಲ್ ಹೋದಾಗ ಇಲ್ಲಿ ನಂದು ಬಿಲ್ ಅಮೌಂಟ್ ಎಲ್ಲ ತೋರಿಸ್ಬಿಡ್ತು ನೋಡಿ, ಇಲ್ಲಿ 487 ರೂಪಾಯಿ ಅಕೌಂಟ್ ಇದೆ. ಇಲ್ಲಿ ಸ್ವಿಫ್ಟ್ ಪೇ, ಇದರ ಸ್ವಿಫ್ಟ್ ಪೇ ಬಂದು ಅದನ್ನ ಪೇ ಮಾಡಿದಕ್ಕೆ ನಮ್ಮದು ಅಕೌಂಟ್ ಐಡಿಗೆ ಹೋಗ್ಬಿಡ್ಸಿದ. ನಮ್ದು ಇಲ್ಲಿ ಯು ಪಿ ಐ ಪಿನ್ ಹಾಕಿ ನಾವಿಲ್ಲಿ ಓಕೆ ಕೊಟ್ಟರೆ ಬ್ಯಾಂಕಿಂದ ನಮಗೆ ಒಂದು ಸ್ವಲ್ಪ ಪ್ರೊಸೆಸ್ ಆಗುತ್ತೆ. ಪ್ರೊಸೆಸ್ ಆಗ ಆ ಡೇಟ್ಗೆ ಸಕ್ಸಸ್ ತೋರಿಸುತ್ತೆ, ನಿಮಗೆ ಸಂಚು ತೋರಿಸುತ್ತೆ. ನಿಮಗೆ ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ನೋಡಿ, ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ ಪ್ರೊಸೆಸ್ ಸಕ್ಸಸ್ಫುಲಿ, ಈಗ ನಾನು ಕಟ್ಟಿರೋ ಬಿಲ್ಲು ಸಕ್ಸಸ್ಫುಲ್ ಆಗಿದೆ. ಸೊ ಫ್ರೆಂಡ್ಸ್, ನೀವು ಇಷ್ಟು ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಆಲ್ರೆಡಿ ಹಿಸ್ಟೋರಿ ಸೇವ್ ಆಗಿರುತ್ತೆ. ಆಮೇಲೆ ಒಂದು ಹೇಳಬೇಕು ಫ್ರೆಂಡ್ಸ್ ನಿಮಗೆ, ಅಮೆಝಾನಿಂದನೇ ಯಾಕೆ ಪೇ ಮಾಡಬೇಕು ಅಂತಂದರೆ, ಅಮೆಝಾನಲ್ಲಿ ತುಂಬ ಅಂದರೆ ತುಂಬ ಕ್ಯಾಶ್ ಬ್ಯಾಕ್ ಕೊಡ್ತಾನೆ, ಒಳ್ಳೆ ಒಳ್ಳೆ ಆಫರು ಕೊಡ್ತಾನೆ. ಫೋನ್ಪೇನಲ್ಲೂ ಇದೇ ಥರ ಕಟ್ಬೋದು, ಫೋನ್ಪೇ ಗೂಗಲ್ ಪೇ ಎಲ್ಲ ಎಲ್ಲ ಸೌಲಭ್ಯನೂ ಇರುತ್ತೆ. ಫೋನ್ಪೇನಲ್ಲೂ ಕಟ್ಬೋದು, ಗೂಗಲ್ ಪೇನಲ್ಲಿ ಕಟ್ಬೋದು. ಡಿಫ್ರೆನ್ಸ್ ಏನಂದರೆ, ನೀವು ಈಗ ಅಕೌಂಟ್ ಐಡಿ ತೋರಿಸಿದ್ರಲ್ಲ, ಅಕೌಂಟ್ ಐಡಿ ಹಾಕಿಬಿಟ್ಟು ಕೆಳಗಡೆ ಕನ್ಸ್ಯೂಮರ್ ನೇಮ್ ಕೇಳುತ್ತೆ. ಕನ್ಸ್ಯೂಮರ್ ನೇಮ್ ನೀವು ಹಾಕಿದ್ರು ಅಷ್ಟೇ, ಹಾಕಲಿಲ್ಲ ಅಂದ್ರೆ ಅಷ್ಟೇ, ಅಲ್ಲಿ ಓಕೆ ಕೊಟ್ಟರೆ ಅದು ಆಟೋಮೆಟಿಕ್ಕಾಗಿ ಕನ್ಸ್ಯೂಮರ್ ನೇಮ್ ಬರುತ್ತೆ. ಸೇಮ್ ಪ್ರೊಸೆಸ್ಸು ಅಮೆಝಾನಲ್ಲೇ ಮಾಡಿದೆ, ಇದೇ ಪ್ರೊಸೆಸ್ಸು ಗೂಗಲ್ ಪೇ ಫೋನ್ಪೇನಲ್ಲಿ ಮಾಡ್ಬೋದು. ಸ್ವಲ್ಪ ಡಿಫ್ರೆನ್ಸ್ ಏನಂದರೆ ಕನ್ಸ್ಯೂಮರ್ ನೇಮ್ ಕೇಳುತ್ತೆ. ಕನ್ಸ್ಯೂಮರ್ ನೇಮನ್ನು ಸ್ಕಿಪ್ ಮಾಡಿ ನೀವು ಡೈರೆಕ್ಟ್ ಕೊಡಿದ್ರೆ ಅದು ಅಲ್ಲಿ ಆಟೋಮೆಟಿಕ್ ಕನ್ಸ್ಯೂಮರ್ ನೇಮ್ ಇದೇ ಥರ ತೋರಿಸುತ್ತೆ. ಈ ಥರ ಮಾಡಿಬಿಟ್ಟು ನೀವು ಕರೆಂಟ್ ಬಿಲ್ನ ಕಟ್ಬೋದು ಫ್ರೆಂಡ್ಸ್.
ಅಮೆಝಾನಲ್ಲಿ ನಿಮಗೆ ಒಳ್ಳೆ ಒಳ್ಳೆ ಆಫರ್ ಕೊಡ್ತಾನೆ. ಅಮೆಝಾನಲ್ಲೂ ನೀವು ಪೇ ಮಾಡ್ಬೋದು, ಫೋನ್ಪೇನಲ್ಲೂ ಪೇ ಮಾಡ್ಬೋದು. ಸೊ ಫ್ರೆಂಡ್ಸ್, ಕರೆಂಟ್ ಬಿಲ್ನ ಬಾಕಿ ಉಳಿಸ್ಕೋಬೇಡಿ, ಯಾಕಂದರೆ ಬಾಕಿ ಉಳಿಸ್ಕೊಂಡ್ರೆ ಲೈನ್ ಮ್ಯಾನ್ ಬಂದು ಮತ್ತೆ ಒಂದು ತಿಂಗಳು ಡಿವೈದು, ಎರಡು ತಿಂಗಳು ಡಿವೈದು ಅಂತ ಕಟ್ ಮಾಡಿ ನಿಮಗೆ ಕತ್ತಲೆ ಆಗಿಬಿಡುತ್ತೆ. ಸೊ ಮಂತ್ಲಿ ಮಂತ್ಲಿ ಬಿಲ್ಲನ್ನು ಪೇ ಮಾಡಿ ಲೈನ್ ಮ್ಯಾನ್ ಜೊತೆ ಚೆನ್ನಾಗಿ ವರ್ತಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಸೊ ವಿಡಿಯೋದನ್ನು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.